ವೀಕ್ಷಕರೆ ಇದು ಭಟ್ಕಲ್ 1 ಮೀಡಿಯಾ ನಾನು ಎಂ ಆರ್ ಮಾನ್ವಿ ನಮ್ಮ ಆತ್ಮೀಯ ವೀಕ್ಷಕರಿಗೆ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶದಲ್ಲಿಗ ಹರ್ ಘರ್ ತಿರಂಗ ಘರ್ ಘರ್ ತಿರಂಗ ಅಭಿಯಾನ ಆರಂಭಗೊಂಡಿದೆ ನಮ್ಮೆಲ್ಲರ ಮನೆಗಳ ಮೇಲೆ ಪ್ರೀತಿಯ ರಾಷ್ಟ್ರಧ್ವಜ ಹಾರಾಡುತ್ತಿದೆ ಆದರೆ ಬಹುತೇಕರಿಗೆ ಈ ಧ್ವಜದ ವಿನ್ಯಾಸಕಾರರ ಪರಿಚಯವಿಲ್ಲ ಕೆಲವರಿಗೆ ಈ ಬಗ್ಗೆ ಮಾಹಿತಿ ಇದ್ದರೂ ಅದು ವ್ಯಾಪಕ ಆಗುತ್ತಿಲ್ಲ ಇಂದಿನ ನನ್ನ ಈ ವಿಶೇಷ ಸಂಚಿಕೆಯಲ್ಲಿ ಭಾರತದ ತ್ರಿವರ್ಣ ಧ್ವಜದ ಹಿಂದಿನ ಸತ್ಯಗಳು ಮತ್ತು ಕೆಲವು ತಪ್ಪು ಕಲ್ಪನೆಗಳನ್ನು ಅನಾವರಣಗೊಳಿಸುವುದು ಇದರ ಉದ್ದೇಶ ಇದನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ಪುತ್ತೀರೋ ಬಿಡುತ್ತೀರೋ ಅದು ನಿಮ್ಮ ನಿಮ್ಮ ಭಾವನೆಗಳಿಗೆ ಬಿಟ್ಟಿದ್ದು ಭಾರತವು 1947 ರಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿ 76 ವರ್ಷಗಳು ಕಳೆದಿವೆ ನಾವಿಂದು ಆಚರಿಸುತ್ತಿರುವುದು 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಈ ದಶಕಗಳಲ್ಲಿ ನಮ್ಮ ರಾಷ್ಟ್ರವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಮನಾರ್ಹವಾದಂತ ಪ್ರಗತಿಯನ್ನು ಕಂಡಿದೆ ಆದರೂ ಈ ಪ್ರಗತಿಯ ಮಧ್ಯೆ ನಮ್ಮ ಪ್ರೀತಿಯ ತ್ರಿವರ್ಣ ಧ್ವಜದ ವಿನ್ಯಾಸದ ಮೇಲೆ ಗೊಂದಲದ ಮೋಡ ಕವಿದಿದೆ ಭಾರತದ ರಾಷ್ಟ್ರಧ್ವಜವು ಜುಲೈ 22 1947 ರಂದು ಅಂಗೀಕರಿಸಲ್ಪಟ್ಟಾಗಿನಿಂದ ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಸಂಕೇತವಾಗಿದೆ ಅದಾಗ್ಯೂ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಎಂಬ ಪ್ರಶ್ನೆಯು ಚರ್ಚೆ ಮತ್ತು ವಿವಾದದ ವಿಷಯವಾಗಿ ಉಳಿದುಕೊಂಡಿದೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿದ್ದಂತೆ ಚರ್ಚೆಗಳು ಮತ್ತು ವಿವಾದಗಳು ಮರುಕಳಿಸುತ್ತವೆ ಭಾರತದ ರಾಷ್ಟ್ರಧ್ವಜದ ರಚನೆಕಾರರು ಯಾರು ಅದರ ವಿನ್ಯಾಸ ಯಾರು ಮಾಡಿದ್ದು ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಸಾಮಾಜಿಕ ಜಾಲತಾಣಗಳಂತೂ ಈ ಕುರಿತಂತೆ ಹಾಸ್ಯಾಸ್ಪದವಾದಂಥ ಚರ್ಚೆಗಳು ಹರಿದಾಡುತ್ತವೆ ಈಗ ನಾವು ರಾಷ್ಟ್ರಧ್ವಜ ಮತ್ತು ಅದರ ರಚನೆಯ ಸುತ್ತಲಿನ ಜಿಜ್ಞಾಸನೆಯ ಇತಿಹಾಸ ಮತ್ತು ಕೆಲವು ಮಿಥ್ಯಗಳನ್ನು ಪರಿಶೀಲಿಸೋಣ ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸದೊಂದಿಗೆ ತಳಕು ಹಾಕಿಕೊಂಡಿರುವ ಮತ್ತು ಹೆಚ್ಚಾಗಿ ಕೇಳಿಬರುವ ಹೆಸರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿಯಾಗಿದ್ದ ಇಂದಿನ ವಿಜಯವಾಡದ ಪಿಂಗಲಿ ವೆಂಕಯ್ಯ ಅವರದ್ದು ಇವರು ಆರಂಭದಲ್ಲಿ ಎರಡು ಕೆಂಪು ಮತ್ತು ಹಸಿರು ಬಣ್ಣದ ಪಟ್ಟಿಯನ್ನು ಒಳಗೊಂಡ ವಿನ್ಯಾಸವನ್ನು ರಚಿಸಿದರು ಇದು ಹಿಂದೂ ಮತ್ತು ಇಸ್ಲಾಂ ಧರ್ಮವನ್ನು ಸಂಕೇತಿಸುತ್ತಿತ್ತು ದೇಶದ ಪ್ರಗತಿಯನ್ನು ಸೂಚಿಸಲು ಗಾಂಧೀಜಿಯವರ ನೂಲುವ ಚರಕವನ್ನು ಸೇರಿಸಲಾಯಿತು ಈ ರಾಷ್ಟ್ರಧ್ವಜದ ಇತಿಹಾಸ ಇಷ್ಟಕ್ಕೆ ಕೊನೆಯಾಗುವುದಿಲ್ಲ ಇದು ಆರಂಭ ಮಾತ್ರ ಇದರ ವಿನ್ಯಾಸದ ಜೊತೆಗೆ ಮತ್ತೊಂದು ಹೆಸರು ಮುಂಚೂಣಿಗೆ ಬರುತ್ತದೆ ಕೆಲವು ಇತಿಹಾಸಕಾರರು ಮತ್ತು ನೆಟ್ಟಿಗರು ಹೈದರಾಬಾದಿನ ಶ್ರೀಮತಿ ಸುರಯ್ಯ ಬದರುದ್ದೀನ್ ತಯ್ಯಬ್ಜಿ ಎಂಬ ಮುಸ್ಲಿಂ ಮಹಿಳಾ ವಿನ್ಯಾಸಕಿಯ ಹೆಸರನ್ನು ಪ್ರಸ್ತಾಪಿಸುತ್ತಾರೆ ಸಾಕಷ್ಟು ಪುರಾವೆಗಳು ಮತ್ತು ಸಾಕ್ಷಿಗಳ ಬೆಂಬಲದೊಂದಿಗೆ ಅವರು ಧ್ವಜದ ರಚನೆಯಲ್ಲಿದ್ದ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಎಂದು ವಾದಿಸುತ್ತಾರೆ ಆಧುನಿಕ ತ್ರಿವರ್ಣ ಧ್ವಜವು ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣವು ಕ್ರಮವಾಗಿ ತ್ಯಾಗ ಸತ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಸುರಯ್ಯ ತಯ್ಯಬ್ಜಿ ಅವರು ನೂಲುವ ಚರಕವನ್ನು ಅಶೋಕ ಚಕ್ರದೊಂದಿಗೆ ಬದಲಾಯಿಸಿದರು ಇದು ಚಲನೆ ಮತ್ತು ದೈವಿಕ ತತ್ವಗಳನ್ನು ಸಂಕೇತಿಸುತ್ತದೆ ನಾವಿಂದು ಗುರುತಿಸುವ ಅಶೋಕ ಚಕ್ರದೊಂದಿಗೆ ಇರುವ ಧ್ವಜವನ್ನು ಮೊದಲು ಜುಲೈ 1947 ರಲ್ಲಿ ಜವಾಹರಲಾಲ್ ನೆಹರು ಅವರ ಕಾರಿನ ಮೇಲೆ ಬಳಸಲಾಯಿತು ಸುರಯ್ಯ ಅವರು ಅಶೋಕ ಚಕ್ರವನ್ನು ಕಪ್ಪು ಬಣ್ಣದಲ್ಲಿ ವಿನ್ಯಾಸಗೊಳಿಸಿದ್ದರು ಆದರೆ ಗಾಂಧೀಜಿಯವರ ಸಲಹೆ ಮೇರೆಗೆ ನಂತರ ಅದನ್ನು ನೌಕಾ ನೀಲಿ ಬಣ್ಣಕ್ಕೆ ಬದಲಾಯಿಸಲಾಯಿತು ಇಷ್ಟೊಂದು ಸಮಯ ಕಳೆದರೂ ನಿರ್ಣಾಯಕ ಐತಿಹಾಸಿಕ ದಾಖಲೆಗಳ ಕೊರತೆಯಿಂದ ಬೇರೂರಿರುವಂಥ ಧ್ವಜದ ವಿನ್ಯಾಸಕಾರರ ಬಗ್ಗೆ ಚರ್ಚೆ ಈಗಲೂ ಮುಂದುವರಿಯುತ್ತಲೇ ಸಾಗಿದೆ ಪಿಂಗಳಿ ವೆಂಕಯ್ಯ ಮತ್ತು ಸುರಯ್ಯ ತಯ್ಯಬ್ಜಿ ಇಬ್ಬರು ಇದರ ರಚನೆಗೆ ಕೊಡುಗೆ ನೀಡಿದ್ದಾರೆ ಮತ್ತು ಇಬ್ಬರು ಸಮಾನ ಗೌರವ ಮತ್ತು ಮನ್ನಣೆಗೆ ಅರ್ಹರಾಗಿದ್ದಾರೆ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳು ಬಹಳಷ್ಟು ತಪ್ಪು ಗ್ರಹಿಕೆಗೆ ಪಾತ್ರವಾಗಿವೆ ಕೆಲವರು ಧ್ವಜವನ್ನು ಈಗಲೂ ವಿವಿಧ ಧರ್ಮಗಳನ್ನು ಪ್ರತಿನಿಧಿಸುತ್ತದೆ ಎಂದು ನಂಬುತ್ತಾರೆ ಆದರೆ ಸತ್ಯವೆಂದರೆ ಭಾರತವು ಜಾತ್ಯತೀತ ರಾಷ್ಟ್ರವಾಗಿದೆ ಭಾರತದ ಎರಡನೆಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಧ್ವಜದ ಸಾಂಕೇತಿಕತೆಯನ್ನು ಬಹಳ ಸುಂದರ ಮತ್ತು ಸಮಂಜಸವಾಗಿ ವಿವರಿಸಿದ್ದಾರೆ ಕೇಸರಿ ಬಣ್ಣವು ತ್ಯಾಗವನ್ನು ಬಿಳಿ ಸತ್ಯವನ್ನು ಮತ್ತು ಹಸಿರು ಭೂಮಿಗೆ ನಮ್ಮ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ ಮತ್ತು ಅಶೋಕ ಚಕ್ರವು ಶಾಂತಿಯುತ ಬದಲಾವಣೆ ಪ್ರಗತಿ ಮತ್ತು ಸ್ವೀಕಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ ಆದ್ದರಿಂದ ನಾವು ನಮ್ಮ ರಾಷ್ಟ್ರೀಯ ಹಬ್ಬಗಳಂದು ತ್ರಿವರ್ಣ ಧ್ವಜವನ್ನು ಹಾರಿಸುವಾಗ
ಅದರ ಸಾರವನ್ನು ರೂಪಿಸಿದ ಇಬ್ಬರು ವಿನ್ಯಾಸಕಾರರನ್ನು ಅಂದರೆ ಪಿಂಗಲಿ ವೆಂಕಯ್ಯ ಮತ್ತು ಶ್ರೀಮತಿ ಸುರಯ್ಯ ತಯ್ಯಬ್ಜಿ ಅವರನ್ನು ಸ್ಮರಿಸಿಕೊಳ್ಳದೆ ಬೇರೆ ವಿಧಿಯೇ ಇಲ್ಲ. ನಿಜವಾದ ವಿನ್ಯಾಸಕನ ಗುರುತು ರಹಸ್ಯವಾಗಿ ಉಳಿದಿದ್ದರೂ ಧ್ವಜವು ಭಾರತದ ಏಕತೆ, ವೈವಿಧ್ಯತೆ ಮತ್ತು ಪ್ರಗತಿಯ ಸಂಕೇತವಾಗಿ ಎತ್ತರದಲ್ಲಿದೆ. ವೀಕ್ಷಕರೇ, ಇಂತಹ ಹಲವು ಸುದ್ದಿ ವಿಶ್ಲೇಷಣೆಗಾಗಿ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.